ಖರ್ಚು ಮಾಡ್ತಾ ಇದ್ರೆ. ಸೊ ನನ್ನ ಕಡೆಯಿಂದ ನಿಮ್ಗೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ, ನೀವೇನು ಪರಿಸರಕ್ಕೆ ಅಂದರೆ ಮಣ್ಣು ವಿರುದ್ಧವಾಗಿ ಏನು ಕೃಷಿ ಮಾಡ್ತಾ ಇದ್ರೆ, ಕೆಮಿಕಲ್ ಮತ್ತು ಪಾಯ್ಸನ್ ಏನು ಬಳಕೆ ಮಾಡ್ತಾ ಇದ್ರೆ, ಆ ವಿಚಾರವಾಗಿ ನೀವು ಅದನ್ನು ಬಳಕೆ ಮಾಡಿದ್ರೆ ಮಣ್ಣು ಫಲವತ್ತತೆ ಆಗ್ತಾ ಇದ್ದ ಹಾಳಾಗ್ತಾ ಇದ್ದ? ಮಣ್ಣು ಫಲವತ್ತೆ ಆಗ್ತಾ ಇದೆ, ಮಣ್ಣು ಫಲವತ್ತೆ ಒಂದ್ಗೆ ಮೇಲ್ಗಡೆಗೆ ಇದನ್ನ ಕೆಳಗಡೆಗೆ ಅಲ್ಲ, ಆ ಉತ್ಪನ್ನಗಳು ಬಳಕೆ ಮಾಡಿ, ಆ ಉತ್ಪನ್ನ ಬಳಕೆ ಮಾಡಿ ಎಲ್ಲ ಕೆಮಿಕಲ್ ಯೂಸ್ ಮಾಡಿ ಮಣ್ಣೆಲ್ಲ ಹಾಳಾಗ್ತಾ ಇತ್ತು, ಒಳ್ಳೆ ಇಳುವರಿ ಇರ್ಲಿಲ್ಲ, ಎರಡು ಮೂರು ಕ್ರಾಪ್ಗೆ ಅದು ಕಟ್ಟಿ ಎಲ್ಲ ಡೆಡ್ ಆಗೋಯ್ತಾ ಇತ್ತು. ಇದು ಮಿನಿಮಮ್ ಅಂತಂದ್ರೆ ಮೂರರಿಂದ ನಾಲ್ಕು ತಿಂಗಳು ಬರೋದು, ಐದರಿಂದ ಆರು ತಿಂಗಳು ಬರ್ತಾ ಇದೆ. ಇನ್ನೊಂದೇನಪ್ಪ ಅಂದ್ರೆ ಗಿಡಗೆ ಔಷಧಿ ಜಾಸ್ತಿ ಸ್ಪ್ರೇ ತಗೊಳ್ಳಲ್ಲ, ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಒಟ್ಟಾರೆಯಾಗಿ ಈ ಉತ್ಪನ್ನಗಳ ಬಳಕೆ ಮಾಡೋದ್ರಿಂದ ಮಣ್ಣು ನಿಮಗೆ ಫಲವತ್ತತೆ ಆಗುತ್ತೆ, ಮಣ್ಣು ಫಲವತ್ತತೆ ಆದರೆ ರೋಗ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಆದರೆ ನಿಮಗೆ ವೆಚ್ಚ ಕಡಿಮೆ ಆಗುತ್ತೆ, ವೆಚ್ಚ ಕಡಿಮೆ ಆದರೆ ಆರ್ಥಿಕವಾಗಿ ರೈತ ಉದ್ದಾರ ಆಗ್ತಾನೆ, ಮೇಲ್ ಬರೋಕ್ಕೆ ಸಹಕಾರ ಆಗುತ್ತೆ. ಸೊ ಈ ಒಂದು ಅವಕಾಶನ ನಿಮ್ಗೆ ಯಾರು ವಿಚಾರ ತಿಳಿಸಿದ್ರು? ಈ ಅವಕಾಶನ ನಮ್ಗೆ ಮಾದೇಸ್ವಾಮಿ ದಾರಿಪುರ ಮಾದೇವ್, ನಮಸ್ಕಾರ ಸರ್. ನಮಸ್ತೆ. ಅವರು ಶ್ರೀರಾಮ್ ಬಯೋಸ್ಟೇಡಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಪಾಠ ಮೇಲೆ ಅಭಿಯಾನ ಕೂಡ ಪಾಲ್ಗೊಂಡಿದ್ದಾರೆ. ಅವ್ರ ಮುಖಾಂತರ ನಿಮಗೆ ತಿಳಿಸ್ತು, ಅವರಿಗೆ ಧನ್ಯವಾದ ಹೇಳಿ. ಮುಂದೊಂದು ದಿನ ಅವರು ನೀವು ಈ ಉತ್ಪನ್ನಗಳ ಸರ್ವಿಸ್ ಕೊಡಲಿಲ್ಲ ಅಂದರೂ ಕೂಡ ಈ ಪ್ರಾಡಕ್ಟ್ ನೀವೇ ಓನರು, ಅವರಿಗೆ ಚಿರಣೆ ಇದಾಗಿರಿ. ಒಟ್ಟಾರೆಯಾಗಿ ನಿಮಗೆ ತೃಪ್ತಿ ಇದೆಯಾ? ಓಕೆ, ನಾನು ನಮ್ಮ ಕಡೆಯಿಂದ ಹೇಳೋದು ಇಷ್ಟೇ, ನೀವು ಭೂಮಿಗೆ ಮೂಲ ಏನಿದೆ ಅದನ್ನು ಮೈಕ್ರೋಬ್ಸ್ನ ಮತ್ತು ಎರೆಹುಳುಗಳನ್ನ ಡೆವಲಪ್ ಮಾಡ್ಕೊಂಡು ಬಂದರೆ ಮಣ್ಣು ಚೆನ್ನಾಗಾಗುತ್ತೆ. ಒಳ್ಳೆ ಹಾಂ, ನೀವು ಎಷ್ಟು ದುಡ್ಡು ಕೊಟ್ಟೆ ಅನ್ನೋದಕ್ಕಿಂತ ಎಷ್ಟು ಆರೋಗ್ಯಕರ ಮಣ್ಣು ಕೊಟ್ಟರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಸಂತತಿಗೆ. ನಮಗೆ ತುಂಬ ಖುಷಿ ಆಯಿತು ನಿಮ್ಮ ನೋಡಿ. ನಿಮ್ಮದು ಒಂದೇ ಫ್ಲ್ಯಾಟಲ್ಲಿ ಹಲವಾರು ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಇದೇ ಥರ ನೀವು ಬೆಳೆಸ್ಕೊಂಡು ಮುಂದೆ ಮಣ್ಣು ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಜೊತೆಗೆ ಒಂದು ನಾಲ್ಕು ರೈತರನ್ನು ಕೂಡ ನೀವು ಮೇಲೆತ್ಕೊಬನ್ನಿ, ಮತ್ತು ಉತ್ಪನ್ನಗಳನ್ನ ಅಭಿಯಾನದ ಅಡಿಯಲ್ಲಿ ಪ್ರಮೋಟ್ ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ರಾಜೇಂದ್ರ. ಥ್ಯಾಂಕ್ ಯು.